ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಸೊ ನೀವೆಲ್ಲ ಯಾವ ರೀತಿ ಹೋಳಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾವು ಹೋಳಿ ಹಬ್ಬನ ಆಚರಿಸ್ತಾ ಇಲ್ಲ, ಯಾಕಂದರೆ ಸುನ್ನಿಗೆ ಬೇರೆ ರಜೆ ಇಲ್ಲ, ಹಾಗೆ ಮನೆಯಲ್ಲಿ ನಾನು ಪಾಪು ಇಬ್ಬರೇ. ಅಮ್ಮರು ಕೂಡ ಮನೆಯಲ್ಲಿ ಅವರು ಸಿಂಪಲಾಗಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಇವತ್ತು ನಮ್ಮ ಮನೆ ಹತ್ರನೇ ಚಿಕ್ಕ ಚಿಕ್ಕ ಮಕ್ಕಳು ಹೋಳಿ ಹಬ್ಬನ ಆಚರಣೆ ಮಾಡ್ತಾಯಿದ್ರು. ಅಂದರೆ ಬಣ್ಣ ಎಲ್ಲ ಹಚ್ಕೊಂಡು ಅವರೇ ಕ್ಯೂಟ್ ಕ್ಯೂಟಾಗಿ. ಸೊ ನನ್ನ ಮಗಳು ಕೂಡ ಅವ್ರನ್ನ ನೋಡ್ತಾ ಇದ್ಲು, ಹಾಗಾಗಿ ನಾನು ಕಳಿಸ್ಕೊಟ್ಟೆ. ಅಂದರೆ ನಮ್ಮ ತಂಗಿ ಕರ್ಕೊಂಡು ಹೋಗಿದ್ಲು. ಎಷ್ಟು ಚೆನ್ನಾಗಿ ಮಿಂಗಲ್ ಆಗಿದ್ಲು, ಎಷ್ಟು ಚೆನ್ನಾಗಿ ಆಡ್ತಾ ಇದ್ಲು, ಎಲ್ಲರೂ ನೋಡ್ತಾ ಸುಮ್ಮನೆ ಇದು ಮಾಡ್ತಾ ಇದ್ಲು. ಅಂದರೆ ಅವಳಿಗೆ ಇದರದೆಲ್ಲ ಖುಷಿ, ಚಿಕ್ಕ ಚಿಕ್ಕ ಅವಳ ಏಜಿನ ಮಕ್ಕಳನ್ನು ನೋಡಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಸೊ ಎಲ್ಲರನ್ನೂ ನೋಡಿ ಖುಷಿ ಪಡ್ತಾ ಇದ್ಲು. ಅವಳು ಕೂಡ ಬಣ್ಣ ಹಚ್ಕೊಂಡು, ಅವಳಿಗೆ ಅಷ್ಟೇ ಹೋಳಿ ಹಬ್ಬ ಆಯಿತು ಅಂತ ಹೇಳ್ಬೋದು. ಅವಳು ಖುಷಿಯಾಗಿದ್ದನ್ನು ನೋಡಿ ನಮಗೂ ಕೂಡ ಖುಷಿ ಆಯಿತು. ಬಟ್ ಸುನ್ನಿಗೆ ರಜೆ ಇರಲಿಲ್ಲ, ಇದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸೊ ಅವ್ರಿಗೆ ರಜೆ ಕೊಡ್ತಾ ಇಲ್ಲ. ಹಾಗಾಗಿ ಅವ್ರು ಇತ್ತೀಚೆಗೆ ಯಾವ ಹಬ್ಬದಲ್ಲೂ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇಲ್ಲ. ಸೊ ಅದೊಂದು ಬೇಜಾರಿಂದ ಹಬ್ಬನೇ ಬೇಡ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ಮಕ್ಕಳಿಗೋಸ್ಕರ ಮಾಡಬೇಕಲ್ವಾ? ನನ್ನ ಮಗಳೀಗ ಹೋಳಿ ಎಲ್ಲ ಆಟ ಆಡಿದ್ದಾಯ್ತು, ಈಗ ಬಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡಿ ಮಲಗಿದ್ದಾಳೆ. ಬಟ್ ಹೋಳಿ ರಮ್ನಾಕಿತ್ತು ಕತೆ ಮುಂಡು ಬಣ್ಣ ಕೂಡ್ಲು ಕಾಡತ್ತಣ್ಣ ಅಣ್ಣ ಅಜ್ಜಿ ಮಾಸಿ ಆಂಟಿ ಸೇಲ ಕಡೆ ಅಪ್ಪ ಅಪ್ಪಚ್ಚಿ ಕನ್ನ ಚಪ್ಪ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಎಲ್ರಿಗೂ ಹಾಯ್ ಹೇಳ್ಬೇಕಂತೆ, ಅವಾಗಿಂದ ಕಾಣಿಸ್ತಿದ್ಲು. ಹಾಯ್ ಇವತ್ತು ಹೋಳಿ ಹಬ್ಬ. ಸೊ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಆಕ್ಚುಲಿ ಸುನ್ನಿಗೆ ರಜೆ ಇಲ್ಲ, ಸೊ ಹಾಗಾಗಿ ನಾವು ಹೋಳಿ ಹಬ್ಬ ಮಾಡ್ತಾ ಇಲ್ಲ. ಇಲ್ಲ ಇವತ್ತು ನನ್ನ ಮಗಳು ಸುಮ್ಮನೆ ಕೆಳಗಡೆ ಮನೆಯಲ್ಲಿ ಅವರು ಹೋಳಿ ಹಬ್ಬ ಮಾಡ್ತಾ ಇದ್ರಲ್ವ, ಅಲ್ಲಿ ಹೋಗಿ ಸುಮ್ಮನೆ ಆಟ ಆಡ್ಕೊಂಡು ಬಂದ್ಲು. ಇವತ್ತು ಇವಳದೇ ಹಬ್ಬ ಆಗಿರೋದು, ನಮ್ದೇನಾಗಿಲ್ಲ. ಸೊ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ. ಎಲ್ಲರೂ ನಮಸ್ಕಾರ. ಆ್ಯಕ್ಚುಲಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ನನ್ನ ಮಗಳೆಲ್ಲ ಹರಡಿದ್ದಾಳೆ. ಸೊ ಮಲಗಲಿಲ್ಲ ಅವಳು, ತುಂಬ ಪ್ರಯತ್ನ ಪಟ್ಟೆ ಮಲಗಿಸೋಕ್ಕೆ ಮಲಗಲಿಲ್ಲ. ಸೊ ಅವಳನ್ನ ಇಟ್ಕೊಂಡು ಎಲ್ಲ ಪ್ರತಿದಿನ ಕೆಲಸ ಮಾಡಬೇಕು. ಸೊ ನಿಮ್ಮಲ್ಲಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಅಂದರೆ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಊರಿಗೂ ಹೋಗೋಕ್ಕಾಗಿಲ್ಲ ಯಾಕಂದರೆ ಸುನ್ನಿಗೆ ರಜೆ ಇಲ್ಲ. ಸೊ ಆ ಕಾರಣಕ್ಕೆ ನಾವು ಹಬ್ಬ ಮಾಡಿಲ್ಲ. ಸೊ ಕ್ಲೀನ್ ಕ್ರಾಪ್ ನನ್ನ ಮಗಳೆಲ್ಲ ಲೀನಾಗಿ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ತೆಲ್ದುಂಬೆಲ್ಲ ಇಟ್ಟು ಇಟ್ಕೊಂಡಿದ್ದಾಳೆ ಎಲ್ಲ ಸೋಫಾದು. ಬನ್ನಿ. ಸೊ ಕೆಲಸ ಮಾಡೋದಕ್ಕಿಂತ ಮುಂಚೆ ಟೀ ಮಾಡಿ ಕುಡಿದ್ಬಿಡೋಣ. ಅವಳಿಗೆ ಚಾ ಬೇಡ ಅಂತೆ. ಬೆಳಗ್ಗೆ ಊಟ ಮಾಡಿಸಿದ್ದೀನಿ, ಈಗ ಒಮ್ಮೆ ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬಿಸಿಲು, ಅದರಲ್ಲಿ ಬೇರೆ ಇವತ್ತು ಫುಲ್ ಅವ್ರು ನೆನ್ಕೊಂಡು ಬಂದುಬಿಟ್ಟಿದ್ಲು ಹಬ್ಬ ಎಲ್ಲ ಆಟ ಆಡಿ. ತಣ್ಣೀರೆಲ್ಲ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ, ಅದೊಂದು ಭಯ ಆಗ್ತಿದೆ. ಬಟ್ ಏನೂ ಆಗಲ್ಲ, ಬೇಸಿಗೆಗಾಲ ಅಲ್ವಾ, ನಡೆಯುತ್ತೆ. ಉಪ್ರಾತ್ ಮಾಮಾ. ಈಗ ಅವಳು ಮಾಮ, ಇಷ್ಟೊತ್ತು ಅಮ್ಮ ಇದ್ಲು, ಈಗ ಮಾಮ ಆದ್ಲು. ಹೂಕಾಯ ಹಾಯ್ ತೋತಾ.
ಕತ್ತು ಮಾಮ ಚೈ ಬೈಕ್ ಕತ್ ಮೇಲೆಯೋ ಏಟ ನಾನು ಕಾಯ್ ಕರೀಸ್ ಮಾಮ ಪಾಪಾ ಕರೀಸ್ಕೆ ಅನ್ನ ಪಲ್ಲಿ ಹವ ಅಭಿ ಮಾಮ ಕದ ಗೊಚ್ಚ ಫ್ರೆಂಡ್ ಅವರ್ ಅದಕ್ಕಪ್ಪುರೋನ್ ಮಾಮ ಪಾಪು ಕತ್ತಿಗೀಸ್ ಮಾಮ ಸೋನು ಪಾಪು ಕಚ್ಚ ಹ್ಞೂ ಸೋನು ಪಾಪು ಅವ ತೋ ಮಾಮ ಅವ ಮಾಮ ಪಾಣಿ ಪಿಯೂಸ್ ಕೈ ಚಾ ಪಿಯೂಚ ಚಾ ಪಿಯೂಚ ಅಬ್ಬ ಕರ್ರೀಚ ಗೊಪ್ಪರ ಹಾಂ ಅಯ್ಯೋ ಚಾ ಉಕ್ಕಳು ಹೋಗ ಮಾಮ ಚಾ ಕಡಿಮೆ ಕರಿ ಮಾಮ ಕಡಿಮೆ ಕಿದಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವ ಥರ ಎಲ್ಲ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ಇವತ್ತು ನನ್ನ ಹಳೆಯ ಬ್ಲೌಸ್ಗಳನ್ನು ಮಡಚಿ ಇಡೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಬಟ್ಟೆಗಳನ್ನು ತೆಗಿತಾ ತೆಗಿತಾ ಅವೆಲ್ಲ ಹರಡ್ಕೊಂಡಿದ್ವು, ಯೂಸ್ ಕೂಡ ಮಾಡಿಲ್ಲ. ಹಾಗಾಗಿ ತುಂಬ ದಿನ ಆಯ್ತಲ್ವಾ, ಎಲ್ಲನೂ ನೀಟಾಗಿ ಮಡಚಿ ಇಡೋಣ ಅಂತ ಅಂದ್ಕೊಂಡು ಮಡಚಿ ಇಡ್ತಾ ಇದ್ದೆ. ಹಾಗೆ ವಿಡಿಯೋ ಕೂಡ ಮಾಡ್ಕೊಳ್ಳೋಣ, ಯಾಕಂದರೆ ಕೆಲವೊಂದು ಡಿಸೈನ್ಗಳನ್ನು ತೋರಿಸಿದರೆ ನಿಮಗೂ ಕೂಡ ಗೊತ್ತಾಗುತ್ತಲ್ವಾ ಯಾವ ಥರ ಡಿಸೈನ್ ಎಲ್ಲ ಮಾಡಿಸ್ಬೋದು ಅಂಥೇಳಿ. ಯಾಕಂದರೆ ತುಂಬ ಹಳೆ ಮದುವೆಗೆ ಮುಂಚೆ ನಾನು ಎಲ್ಲ ಸ್ಟಿಚ್ ಮಾಡಿಸಿರೋದು, ಆಗೆಲ್ಲ ತುಂಬ ಯೋಚನೆ ಮಾಡಿ ತುಂಬ ಏನೇನೋ ಡಿಸೈನ್ಗಳನ್ನು ನೋಡಿ ಟೈಮ್ ಇತ್ತಲ್ವಾ ಅವಾಗ ಮಾಡಿಸ್ತಾ ಇದ್ವಿ. ಬಟ್ ಈಗ ಎಲ್ಲಿ ಟೈಮ್ ಇದೆ, ಇರೋ ಬಟ್ಟೆಗಳನ್ನೇ ಅಂದರೆ ಇರೋವಂಥ ಸೀರೆ ಬ್ಲೌಸ್ಗಳನ್ನೇ ಹಾಕೋದಕ್ಕೇ ನಮ್ಗೆ ಟೈಮ್ ಇರೋಲ್ಲ. ಮದುವೆ ಆದಮೇಲೆ ಒಂಥರ ಆದರೆ ಮಕ್ಕಳು ಆದಮೇಲೆ ಒಂಥರ ನಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ. ಸೊ ಇವು ಕೆಲವೊಂದಿಷ್ಟು ಅಂದರೆ ಹೊರಗಡೆನೇ ಇದ್ವು, ಅವುಗಳನ್ನು ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವು ಬ್ಲೌಸ್ಗಳನ್ನು ಸೀರೆ ಜೊತೆಗೇ ಮಡಚಿ ಇಟ್ಬಿಟ್ಟಿದ್ದೀನಿ, ಅಂದರೆ ಅವೆಲ್ಲ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು. ಇವು ಕೆಲವೊಂದಕ್ಕೆ ಸ್ವಲ್ಪ ಡಿಸೈನ್ಗಳನ್ನು ಮಾಡಿಸಿ ಇಟ್ಟಿರೋದು ಅಷ್ಟೇ. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಈ ಒಂದು ಬ್ಲೌಸನ್ನು ನಾನು ಸಪ್ರೇಟಾಗಿ ಬಟ್ಟೆನ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಸೊ ಬ್ಲ್ಯಾಕ್ ಕಲರ್ ಪೈಪಿಂಗ್ ಎಲ್ಲ ಮಾಡಿಸಿ ಎಲ್ಲ ಬೋಟ್ ನೆಕ್ಕನ್ನು ಹಾಕಿಸಿ ಮಾಡಿಸಿರೋದು. ಇದನ್ನ ಇವತ್ತಿಗೂ ಒಂದಿನೂ ನಾನು ಹಾಕಿಲ್ಲ, ಆಲ್ಮೋಸ್ಟ್ ಇಲ್ಲಿರೋ ಬ್ಲೌಸ್ಗಳನ್ನು ನಾನು ಯೂಸ್ ಮಾಡೇ ಇಲ್ಲ. ಸೊ ಈ ಥರ ಆಗಿಬಿಟ್ಟಿದೆ, ನೋಡೋದು ಇಡೋದು ನೋಡೋದು ಇಡೋದು ಆಗಿಬಿಟ್ಟಿದೆ. ಸೊ ನನಗೆ ಈ ಬ್ಲೌಸ್ ತುಂಬಾ ಇಷ್ಟ, ಬಟ್ ಯಾವಾಗ ಹಾಕ್ಕೊಳ್ತೇನೋ ಗೊತ್ತಿಲ್ಲ. ಬ್ಲ್ಯಾಕ್ ಕಲರ್ ಸೀರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಎಲ್ಲ ಡಿಸೈನ್ ಮಾಡಿಸಿದ್ದೆ. ಹಾಗೆ ಸ್ಯಾರಿ ಬ್ಲೌಸ್ ಜೊತೆಗೆ ನಾನು ಸಪ್ರೇಟಾಗಿ ಬಟ್ಟೆ ತೊಗೊಂಡು ಕೂಡ ಸ್ಟಿಚ್ ಮಾಡಿಸಿದೆ, ಕಂಫರ್ಟಬಲ್ ಆಗಿರುತ್ತೆ ಎಲ್ಲ ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ. ಬಟ್ ಇವತ್ತಿಗೂ ನಾನು ಹಾಕ್ಕೊಳ್ಳೋಕ್ಕೆ ಟೈಮೇ ಆಗಿಲ್ಲ ನನಗೆ, ಅಥವಾ ಹಾಕ್ಕೊಳ್ಳೋಕ್ಕೆ ಹಾಕ್ಕೊಂಡು ಅದನ್ನು ಮೇಂಟೈನ್ ಮಾಡೋಕ್ಕೂ ಅಷ್ಟು ಪೇಷನ್ಸ್ ಇರೋಲ್ಲ ಮಕ್ಕಳಾದಮೇಲೆ ನಿಜವಾಗ್ಲೂ. ಹಾಗೆ ಇನ್ನೂ ಕೆಲವೊಂದಿಷ್ಟು ಬ್ಲೌಸ್ಗಳನ್ನು ಮತ್ತೆ ಯಾವಾಗಾದರೂ ತೋರಿಸ್ತೀನಿ ನಾನು, ಅಂದರೆ ತುಂಬ ಡಿಸೈನ್ನಲ್ಲಿ ಸ್ಟಿಚ್ ಮಾಡಿಸೋದು ನಂಗೆ ತುಂಬ ಇಷ್ಟ ಆಗುತ್ತೆ ವೆರೈಟಿಯಾಗಿ. ಇನ್ನು ಅವಾಗೆಲ್ಲ ಬೋಟ್ ನೆಕ್ ಅಂತ ತುಂಬ ಇತ್ತು ಟ್ರೆಂಡಿಂಗು, ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಬೋಟ್ ನೆಕ್ ಎಲ್ಲ ನಾನು ಸ್ಟಿಚ್ ಮಾಡಿಸಿದ್ದೆ. ಬಟ್ ಈಗ ಅದೆಲ್ಲ ಯೂಸಿಗೆ ಬರೋದೇ ಇಲ್ಲ, ಹೇಳಬೇಕಂದ್ರೆ ಮಕ್ಕಳಾದಮೇಲೆ ಫೀಡಿಂಗ್ ಮಾಡಬೇಕಾಗಿರುತ್ತೆ, ಅಥವಾ ಅಲ್ಲಿ ಇಲ್ಲಿ ಹೋದಾಗಲೂ ಕೂಡ ಬೋಟ್ ನೆಕ್ ನಮಗೆ ಮ್ಯಾಚ್ ಆಗೋದು ಇಲ್ಲ ಅಷ್ಟೊಂದು. ಹಾಗಾಗಿ ಈಗ ನೋಡಿದ್ರೆ ಅವು ಯಾವ ಬ್ಲೌಸ್ ಕೂಡ ನನಗೆ ಆಗ್ತಾ ಇಲ್ಲ, ಎಲ್ಲ ದಪ್ಪ ಆಗಿಬಿಟ್ಟಿದ್ದೀನಲ್ವ, ಹಾಗಾಗಿ ಬ್ಲೌಸು ಆಗ್ತಾ ಇಲ್ಲ. ಸೊ ಈ ಥರ ಆಗುತ್ತೆ. ಈ ಒಂದು ಬ್ಲೌಸನ್ನು ನಾನು ಇಲ್ಲೆಲ್ಲ ವರ್ಕ್ ಮಾಡಿಸಿರೋದು, ಈ ಥರ ಜುಮ್ಕಾ ಡಿಸೈನ್ ಎಲ್ಲ ಹಾಕಿ ವರ್ಕ್ ಮಾಡಿಸಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇದು ಕೂಡ ಡಿಸೈನ್ ನಂಗೆ ತುಂಬ ಇಷ್ಟ. ಇನ್ನು ನಮ್ಮಲ್ಲಿ ಅಥವಾ ನಮ್ಮ ಮದುವೆ ಸಂದರ್ಭದಲ್ಲಿ ಅಥವಾ ನಮ್ಮ ಹುಡುಗಿರು ಏನು ಮಾಡ್ತಾರೆ ಅಂದರೆ, ನಮ್ಮ ಕಡೆ ಹುಡುಗಿರು ಮದುವೆ ಟೈಮಲ್ಲಿ ತುಂಬ ಸೀರೆ ತೊಗೊಂಬಿಡ್ತಾರೆ. ಸೊ ಅದೆಲ್ಲ ವೇಸ್ಟ್ ಅಂತ ಅನಿಸುತ್ತೆ, ಯಾಕಂದರೆ ಕಾಲಕ್ಕೆ ತಕ್ಕಂಗೆ ಎಲ್ಲ ಸೀರೆ ಡಿಸೈನ್ಗಳಾಗಿರ್ಬೋದು ಟ್ರೆಂಡಿಂಗ್ಗಳಾಗಿರ್ಬೋದು ಎಲ್ಲ ಚೇಂಜ್ ಆಗ್ತವೆ. ಹಾಗೆ ಬ್ಲೌಸ್ ಡಿಸೈನ್ ಕೂಡ ಮುಂದೆ ಸ್ಟಿಚ್ ಹಿಂದೆ ಸ್ಟಿಚ್ ಮಾಡಿಸಿರೋ ಥರ ಈಗ ಮಾಡಿಸಲ್ಲ. ಸೊ ಈ ಥರ ವ್ಯತ್ಯಾಸಗಳಾಗ್ತಾ ಇರುತ್ತೆ. ನನಗೆ ಅನಿಸೋದೇನಪ್ಪ ಅಂದರೆ, ಮದುವೆ ಆಗ್ತಿರುವಂಥ ಹುಡುಗಿಯರು ಮದುವೆ ಸಂದರ್ಭದಲ್ಲಿ ಸೀರೆಗಿಂತ ಜಾಸ್ತಿ ನಮ್ಮ ಡೈಲಿ ವೇರ್ ಏನೇನು ಕ್ಲಾತ್ಸ್ ನಮಗೆ ಯೂಸ್ ಆಗುತ್ತೆ ಆ ಥರ ತೊಗೊಂಡ್ರೆ ಬೆಟರ್, ಅಟ್ಲೀಸ್ಟ್ ಅವಾದರೂ ಯೂಸ್ ಮಾಡ್ಬೋದು. ಈಗ ನಾವು ಡೈಲಿ ವೇರ್ ತೊಗೊಂಡಿದ್ದಿದ್ರೆ ಬಹುಶಃ ಇವಾಗ ನಾನು ಯೂಸ್ ಮಾಡ್ತಿದ್ನೋ ಏನೋ, ಅಥವಾ ಹೊರಗಡೆ ಹೋದಾಗ ಆ ಥರದ್ದು ಏನಾದರೂ ಯೂಸ್ ಮಾಡ್ತಿದ್ನೋ ಏನೋ. ಈ ಸೀರೆಗಳನ್ನು ನಾವು ಹಾಕ್ಕೊಳ್ಳೋಕ್ಕಾಗತ್ತಾ ಆಗಲ್ಲ. ಸೊ ಈಗ ಹಿಂದೆ ತೆಳ್ಳಗಿದ್ದೀವಿ, ಈಗ ದಪ್ಪ ಆಗಿದ್ದೀವಿ, ಮುಂದೆ ಮತ್ತೆ ತೆಳ್ಳಗಾಗ್ತೀವಿ. ಸೊ ಈ ಥರ ಆಗ್ತಾ ಹೋಗುತ್ತೆ, ಏನು ಮಾಡೋದಕ್ಕಾಗಲ್ಲ.
ಹಾಗಂತ ಇದನ್ನು ಕಡಿಮೆ ಮಾಡೋದಕ್ಕಾಗಲ್ಲ. ಸೀರೆ ಕಲೆಕ್ಷನ್ ಆಲ್ರೆಡಿ ಎಲ್ಲರೂ ಮಾಡ್ತಾನೆ ಇರ್ತೀವಿ, ತೆಗಿಯೋದು, ಮಡಚೋದು, ಇಡೋದು. ಸೊ ಇದೇ ಥರ ಆಗಿದೆ. ಸೊ ಈಗ ನೋಡ್ಬೋದು ನಾನು ಎಷ್ಟು ಆಸೆ ಪಟ್ಟೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ಬಟ್ ಈಗ ಅದನ್ನು ತೆಗಿಯೋದು, ಮಡಚೋದು, ಇಡೋದು. ಸೊ ಇದೇ ಥರ ನಿಮಗೂ ಆಗುತ್ತಾ ಅಂತ. ಸೊ ಪ್ರತಿಯೊಬ್ಬರಿಗೂ ಇದೇ ಥರ ಆಗುತ್ತೆ ಮದುವೆ ಆದಮೇಲೆ. ಮದುವೆಗೆ ಮುಂಚೆ ಆದರೆ ನಾವು ಟ್ರೈ ಮಾಡ್ತಾ ಇರ್ತೀವಿ, ಅಟ್ಲೀಸ್ಟ್ ಮನೆಯಲ್ಲೋ ಅಥವಾ ಹೊರಗಡೆ ಹೋದಾಗ ಫಂಕ್ಷನಲ್ಲೋ ಏನಾದರೂ ವೆರೈಟಿ ಅಂತ ಯೂಸ್ ಮಾಡೋದು ಟ್ರೈ ಮಾಡ್ತಿರ್ತೀವಿ. ಬಟ್ ಮದುವೆ ಆದಮೇಲೆ ಫಂಕ್ಷನಿಗೆ ಹೋಗೋದೋ ಬೇಡವೋ ಅಂತಲೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಸೊ ಇನ್ನೂ ಈ ಒಂದು ಹೋಳಿ ಹಬ್ಬನ ನಮ್ಮ ಕಡೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅಂದರೆ ನಮ್ಮ ಊರಲ್ಲಿ, ಅಂದರೆ ನಮ್ಮ ತಾಂಡಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಸಿಟಿಲಿರೋದ್ರಿಂದ ಹೋಗೋದಕ್ಕಾಗಲ್ಲ ಕೆಲವೊಂದು ಕಾರಣಗಳಿಂದ. ಈಗ ಫಾರ್ ಎಕ್ಸಾಂಪಲ್ ಸುನ್ನಿಗೆ ರಜೆ ಇಲ್ಲ, ಸೊ ಈ ಥರ ನಾನು ಒಬ್ಬಳೆ ಹೋಗೋದಕ್ಕಾಗಲ್ಲ, ಹಾಗಾಗಿ ಈ ಥರ ಹೋಗೋದಕ್ಕಾಗಲ್ಲ ನಮ್ಗಳಿಗೆ. ಬಟ್ ನಮ್ಮ ತಾಂಡದಲ್ಲಿ ಜನ ಸೇರಿರ್ತಾರೆ ಪ್ರತಿಯೊಬ್ಬರು, ಅಂದರೆ ಕೆಲಸಕ್ಕೆಲ್ಲ ಹೋದವರೆಲ್ಲ ಬಂದಿರ್ತಾರೆ ರಜೆ ತೊಗೊಂಡು, ಅದಕ್ಕೆ ಅಂತ ಹಬ್ಬಕ್ಕೆ ಅಂತ ಬಂದು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತು ನಾನು ಒಂದು ಮಟನ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಟನನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮೊದಲೇ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಚೆನ್ನಾಗಿ ಬೇಯಿಸಿ. ಸೊ ಈಗ ಕಾದ ಎಣ್ಣೆಗೆ ಒಂದು ಚಕ್ಕೆನ ಹಾಕಿದ್ದೀನಿ, ಹಾಗೆ ಒಂದು ಮೂರು ನಾಲ್ಕು ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಇವೆರಡನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಬೇಕಿದ್ದರೆ ಒಂದೆರಡು ಬೆಳ್ಳುಳ್ಳಿ ಕಾಳುಗಳನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಣ್ಣೆಯಲ್ಲೇ. ಸೊ ಇದಾದಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೂರು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಟ್ ಮಾಡಿ, ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೂ ಕೂಡ ನಡೆಯುತ್ತೆ. ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ಇದು ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಅರಿಶಿನ ಆಗಿರ್ಬೋದು ಅಥವಾ ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಿದ್ದರೆ ಇವಾಗಲೇ ಉಪ್ಪು ಹಾಕ್ಬಿಡಿ ನೀವು, ಇಲ್ಲಾಂದರೆ ಆಮೇಲೆ ಹಾಕಿದ್ರು ಕೂಡ ನಡೆಯುತ್ತೆ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ ಆದಮೇಲೆ ಸೊ ಈಗ ನೋಡ್ಬೋದು ಟೊಮೆಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾ ಇದೆ. ಸೊ ಇದಕ್ಕೆ ಈಗ ಧನಿಯಾ ಪೌಡರ್ ಆಗಿರ್ಬೋದು, ಅರಿಶಿನವನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದಾದ್ಮೇಲೆ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ಬೇಯಿಸಿರ್ತೀವಿ ಮಟನನ್ನು, ಸೊ ಇಲ್ಲಿ ನೀರನ್ನು ನಾವು ಜಾಸ್ತಿ ಆ್ಯಡ್ ಮಾಡೋಲ್ಲ. ಹಾಗಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಒಂದಾದಮೇಲೆ ಒಂದು ಫ್ರೈ ಮಾಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರವನ್ನು ಹಾಕಿ. ನಾವು ಆಲ್ರೆಡಿ ಹೇಳ್ದಂಗೆ ಖಾರ ತುಂಬ ಜಾಸ್ತಿ ತಿಂತೀವಿ. ಮೆಣಸಿನ್ಕಾಯಿ ಹಾಕಿದರೂ ಕೂಡ ನಾನು ಇಷ್ಟೊಂದು ಇಲ್ಲಿ ಖಾರದ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಮಟನ್ ತಿನ್ನುವಾಗ ಅದು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಸೊ ನಮಗೆ ಲೈಟ್ ಖಾರ ತಿಂದು ಅಭ್ಯಾಸ ಇಲ್ಲ. ಹಾಗಾಗಿ ಇನ್ನು ಬೇಸಿಗೆಗಾಲದಲ್ಲಿ ಚಿಕನ್ಗಿಂತ ಮಟನ್ನೇ ಎಷ್ಟೋ ವಾಸಿ ಅಂತ ಹೇಳ್ಬೋದು. ಚಿಕನ್ ತಿಂದರೆ ಇನ್ನೂ ಬಾಡಿ ಹೀಟ್ ಆಗುತ್ತೆ. ಸೊ ಮಟನ್ನಿಂದ ಏನೂ ಅನಿಸಲ್ಲ. ಈಗ ಒಂದು ಸ್ವಲ್ಪ ಜಾಸ್ತಿ ಚಿಕನ್ ತಿಂದರೆ ಎಷ್ಟೊಂದು ತಿಂದೇ ಸಾಕಪ್ಪ ಅಂತ ಅನಿಸಿರುತ್ತೆ. ಆದರೆ ಮಟನ್ ತಿನ್ನುವಾಗ ನಮ್ಗೆ ಆ ಥರ ಫೀಲೇ ಆಗಲ್ಲ. ನಮ್ಮ ಹೊಟ್ಟೆ ತುಂಬ ಆರಾಮಾಗಿ ತಿನ್ಬೋದು. ಅದರಲ್ಲೂ ನಂಗೆ ಮಟನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಸುನಿಗೆ ಮಟನ್ ಆಗಿರ್ಬೋದು, ಫಿಶ್ ಆಗ್ತಿರ್ಬೋದು ಇಷ್ಟ ಇರ್ತಿರಲಿಲ್ಲ. ಬಟ್ ನಾನು ತಿನ್ನೋದನ್ನು ನೋಡಿ ಅವನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಚೆನ್ನಾಗಿ ಹಾಕಿ, ಸೊ ನೀವು ನೋಡ್ಬೋದು ನಾನು ನೀರು ಎಷ್ಟು ಹಾಕಿದ್ದೀನಿ ಅಂತ. ಸೊ ಅದಷ್ಟು ಆದರೆ ಸಾಕು, ಎಲ್ಲ ಮಟನನ್ನು ಹಾಕಿದ ತಕ್ಷಣ ಅದು ಕೂಡ ನೀರನ್ನು ಹಿಡ್ಕೊಂಡು ಒಂದು ಹಂತಕ್ಕೆ ಬರುತ್ತೆ. ಸೊ ಇದು ಪೇಸ್ಟ್ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ. ಸೊ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ ರಸಮ್ ಎಲ್ಲ. ಸೊ ಇದಕ್ಕೆ ಈಗ ಮಟನನ್ನು ಹಾಕಿದ್ದೀನಿ. ಸೊ ನಾನು ಸ್ವಲ್ಪ ತೆಗೆದಿಟ್ಟಿದ್ದೆ ನನ್ನ ಮಗಳಿಗೋಸ್ಕರ ಎದ್ಮೇಲೆ ತಿನ್ನೋದಕ್ಕಂತ ಬೇಯಿಸಿದ ಮಟನನ್ನು. ಸೊ ತೆಗೆದಿಟ್ಟಿದ್ದೀನಿ, ಹಾಗೆ ನಾನು ಒಂದೆರಡು ಪೀಸ್ ತಿಂದೆ. ಸೊ ಉಳಿದಿದ್ದನ್ನು ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಇದು ರೆಡಿಯಾಗುತ್ತೆ. ಸೊ ಇದು ಇವತ್ತಿನ ವೀಡಿಯೋ. ಸೊ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾವ ಥರ ಎಲ್ಲ ವೀಡಿಯೋ ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.